ಮತದಾನ ಪ್ರಕ್ರಿಯೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಎಷ್ಟೆಷ್ಟು ಪರ್ಸೆಂಟೇಜ್ ಅಲ್ಲೆಲ್ಲ ಆಗಿದೆ ಅಂತ ಹೇಳಿ ಹಲವು ಕಡೆಗಳಲ್ಲಿ ತುಂಬ ಚೆನ್ನಾಗಿ ಆಗಿದೆ ಓಟಿಂಗ್ ಪರ್ಸೆಂಟೇಜು ಕಲಬುರಗಿಯಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಮತದಾನ ಆಗಿದೆ ಅಲ್ಲಿ ಹೈಯೆಸ್ಟ್ ಇರೋದೇ ಫಿಫ್ಟಿ ಏಟ್ ಪರ್ಸೆಂಟ್ ಅಂತೆ ಕಲಬುರಗಿ ಜಿಲ್ಲೆಯಲ್ಲಿ ಈವರೆಗೆ ಹದಿನೇಳು ಪಾಯಿಂಟ್ ಎಂಟು ಒಂಬತ್ತು ಪಾಯಿಂಟ್ ಹೇಳಲೇಬೇಕು ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ ಕಲಬುರಗಿ ವಿಚಾರದಲ್ಲಿ ಅಫ್ಜಲ್ಪುರದಲ್ಲಿ ಹದಿನೈದು ಚಿಂಚೋಳಿಯಲ್ಲಿ ಹದಿನೇಳು ಪಾಯಿಂಟ್ ಒಂದು ಒಂಬತ್ತು ಚಿತ್ತಾಪುರದಲ್ಲಿ ಹದಿನೆಂಟು ಪಾಯಿಂಟ್ ಏಳು ಒಂಬತ್ತು ಕಲಬುರಗಿ ದಕ್ಷಿಣದಲ್ಲಿ ಹದಿನೈದು ಪಾಯಿಂಟ್ ಮೂರು ಒಂಬತ್ತು ಕಲಬುರಗಿ ಉತ್ತರದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ಒಂದು ಕಲಬುರ್ಗಿ ಗ್ರಾಮೀಣದಲ್ಲಿ ಹದಿನೈದು ಪಾಯಿಂಟ್ ನಾಲ್ಕು ಐದು ಜೇವರ್ಗಿಯಲ್ಲಿ ಹದಿನೆಂಟು ಹದಿನೆಂಟು ಪಾಯಿಂಟ್ ಎಂಟು ಎರಡು ಸೊ ಸೇಡಮ್ನಲ್ಲಿ ಇಪ್ಪತ್ತು ಹಾಂ ಇದೊಂದಪ್ಪ ಈ ಇಪ್ಪತ್ತು ದಾಟಿದರೆ ಒಂಚೂರು ಸಮಾಧಾನ ಆಗುತ್ತೆ ಬಟ್ ಮಂದಗತಿಯಲ್ಲಿ ಈಗ ಅಲ್ಲಿ ಮತದಾನ ಆಗಿರೋದು ಮಾತ್ರ ಗೊತ್ತಾಗ್ತಾ ಇದೆ ಅದನ್ನು ಸಹೋದ್ಯೋಗಿ ಬೆಳಗ್ಗೆನೆ ಹೇಳ್ತಾ ಇದ್ರು ಈ ವಿಚಾರದಲ್ಲಿ ಶೇಕಡಾ ಐವತ್ತೆಂಟು ಅಲ್ಲಿ ಹೈಯೆಸ್ಟ್ ಇರೋದಂತೆ ಬೆಂಗಳೂರಿನ ರೀತಿಯಲ್ಲೇ ಬೆಂಗಳೂರಿಗಿಂತರೂ ಫಾಲ್ ಬೆಟ್ರ್ ಒಂಚೂರು ಬೆಂಗಳೂರು ಐವತ್ನಾಲ್ಕು ಲಾಸ್ಟ್ ಟೈಮ್ ಅದಕ್ಕಿಂತಲೂ ಒಂದು ನಾಲ್ಕು ಪರ್ಸೆಂಟೇಜ್ ಜಾಸ್ತಿ ಇದ್ದಾರೆ ಓಕೆ ನನ್ನ ಸಹೋದ್ಯೋಗಿ ಪ್ರವೀಣ್ ರೆಡ್ಡಿನೇ ಇದ್ದಾರೆ ಪ್ರವೀಣ್ ಏನು ರೀ ಈ ಬಾರಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರೋ ಅಥವಾ ಇನ್ನೂ ಸೆಕೆಂಡ್ ಕ್ಲಾಸಲ್ಲೇ ಇರ್ತಾರೋ ಅರುಣ್ ಈಗ ಸದ್ಯದ ಫಲಿತ ಅಂದರೆ ಈಗ ಇಲ್ಲಿವರೆಗೂ ಕೂಡ ನಡೆದಂತಹ ಮತದಾನ ನೋಡಿದ್ರೆ ಎಲ್ಲೊಂದು ಕಡೆ ಈ ಬಾರಿ ಎಲ್ಲೊಂದು ಕಡೆ ಅಂದರೆ ಕಲಬುರಗಿಯಲ್ಲಿ ಮತದಾನ ಪ್ರಮಾಣ ಹೆಚ್ಚಳ ಆಗುತ್ತೆ ಅಂತ ಕಂಡು ಬರ್ತಾ ಇದೆ ಆದರೆ ಅಂತಿಮವಾಗಿ ಏನಂದರೆ ಸಾಯಂಕಾಲ ಆರು ಗಂಟೆ ನಂತರವೇ ಕಲಬುರಗಿಯಲ್ಲಿ ಎಷ್ಟು ಪ್ರಮಾಣದ ಮತದಾನ ಆಗಿದೆ ಅಂತ ಗೊತ್ತಾಗಲಿದೆ ಆದರೆ ಇಲ್ಲಿವರೆಗೂ ಕೂಡ ನಾವು ಕೂಡ ಕಳೆದ ಮೂರ್ನಾಲ್ಕು ಚುನಾವಣೆಯನ್ನು ಕಲಬುರಗಿಯಲ್ಲಿ ಹತ್ತಿರದಿಂದ ನೋಡಿದಂತಹ ಸಂದರ್ಭದಲ್ಲಿ ಬೆಳಗ್ಗೆ ಸುಮಾರು ಹತ್ತು ಗಂಟೆ ಒಂದು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ಪ್ರತಿ ಬಾರಿ ಕೇವಲ ಹದಿನೈದರಷ್ಟು ಮತದಾನ ಮಾತ್ರ ಮಾತ್ರ ಆಗ್ತಾ ಇತ್ತು ಆದರೆ ಇಲ್ಲಿ ಅಂದರೆ ಈ ಬಾರಿ ಏನಂದರೆ ಸುಮಾರು ಹನ್ನೊಂದು ಗಂಟೆವರೆಗೂ ಕೂಡ ಓವರ್ ಆಲ್ ಆಗಿ ಬಂದಂತಹ ಫಲಿತಾಂಶ ಅಂದರೆ ಮತದಾನದ ಪ್ರಕಾರ ಶೇಕಡ ಹತ್ತೊಂಬತ್ತರಷ್ಟು ಮತದಾನ ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಆಗಿರೋದು ಎಲ್ಲೋ ಒಂದು ಕಡೆ ಉತ್ತಮವಾದಂತಹ ಒಂದು ರೆಸ್ಪಾನ್ಸ್ ಮತದಾರರಿಂದ ಈ ಬಾರಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇನ್ನು ಬಹುತೇಕ ಮತಗಟ್ಟೆಗಳಲ್ಲೂ ಕೂಡ ಇವತ್ತು ಈಗ ಹನ್ನೊಂದು ಗಂಟೆ ಆದರೂ ಕೂಡ ಬಹುತೇಕ ಮತಗಟ್ಟೆಗಳಲ್ಲಿ ಉತ್ತಮವಾದಂತಹ ಮತದಾನ ಇಲ್ಲಿವರೆಗೂ ಕೂಡ ಮತದಾರರಿಂದ ಆಗ್ತಾ ಇದೆ ಸೊ ಹೀಗಾಗಿ ಕಲಬುರಗಿಯಲ್ಲಿ ಈ ಹಿಂದೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಹದಿಮೂರರ ಚುನಾವಣೆ ಲೋಕಸಭೆ ಚುನಾವಣೆಗಿಂತಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಶೇಕಡ ಐದರಿಂದ ಆರರಷ್ಟು ಮತದಾನ ಹೆಚ್ಚಳ ಆಗುವಂತಹ ಎಲ್ಲ ಚಾನ್ಸಸ್ ಇದೆ ಅದರಲ್ಲೂ ಕೂಡ ಕಲಬುರಗಿಯ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸುಮಾರು ಸೇಡಂನಲ್ಲಿ ಈ ಹಿಂದೆ ಹಲವು ಅಂದರೆ ಪ್ರತಿ ಬಾರಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಶೇಕಡ ಎಪ್ಪತ್ತರಷ್ಟು ಮತದಾನ ಆಗ್ತಾ ಇತ್ತು ಕಲಬುರಗಿ ನಗರ ಹಾಗೂ ದಕ್ಷಿಣ ಭಾಗದಲ್ಲಿ ಅಂದರೆ ಉತ್ತರ ಭಾಗದಲ್ಲಿ ಅತ್ಯಂತ ಕಡಿ ಕಡಿಮೆ ಮತದಾನ ದಾಖಲಾಗ್ತಾ ಇತ್ತು ಸೊ ಈ ಬಾರಿ ಸೇಡಂನಲ್ಲಿ ಯಾವ ರೀತಿಯಂತಹ ಮತದಾನ ಆಗುತ್ತೆ ಮತ್ತೆ ಕಲಬುರಗಿ ನಗರದ ಜನ ಮನೆಯಿಂದ ಹೊರಗಡೆ ಬಂದು ಮತದಾನ ಹಾಕ್ತಾರಾ ಎಂಬುದು ಸದ್ಯ ಈಗ ಕುತೂಹಲ ಇತ್ತು ಎಲ್ಲೋ ಒಂದು ಕಡೆ ಬೆಳಗ್ಗೆ ಈ ಸಮಯಕ್ಕೆ ನೋಡಿದರೆ ಉತ್ತಮ ರೆಸ್ಪಾನ್ಸ್ ಇದೆ ಆದರೆ ಮ ಸಮಯ ಕಳೆದಂತೆ ಯಾವ ರೀತಿಯಾಗಿ ಮತದಾನ ಆಗುತ್ತೆ ಎಂಬುದು ಗೊತ್ತಾಗಲಿದೆ ಈಗ ಹನ್ನೆರಡು ಗಂಟೆ ನಂತರ ಬಿಸಿಲಿನ ಪ್ರಮಾಣ ಹೆಚ್ಚಾದ ಕಾರಣ ಸರ್ವೆ ಸಾಮಾನ್ಯವಾಗಿ ಹಿಂದೆ ಯಾವ ರೀತಿಯಾಗಿ ಮತದಾನದಲ್ಲಿ ಸ್ವಲ್ಪ ಆಮೆಗತಿಯಲ್ಲಿ ಸಾಕ್ತಾ ಇತ್ತು ಅದೇ ರೀತಿಯಾಗಲಿ ಸಾಗುವಂತಹ ಎಲ್ಲ ಚಾನ್ಸಸ್ ಇದೆ ಅರುಣ್ ಅದಾದ ಬಳಿಕ ಸಾಯಂಕಾಲ ನಾಲ್ಕು ಗಂಟೆಯಿಂದ ಮತ್ತೆ ಮತದಾನ ಚುರುಕು ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ ಅರುಣ್ ಓಕೆ ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ನನ್ನ ಕ್ಷೇತ್ರಕ್ಕೆ ಯಾರು ಸೂಕ್ತ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗಿರೋದು ನಾನೇ ಅದೊಂದು ಎಲ್ಲರ ತಲೆಯಲ್ಲಿ ಒಬ್ಬೊಬ್ಬನು ಬೇಡ್ಕೊ ಬರ್ತಾನೆ ಎಲ್ಲಾರು ರೋಡ್ ರೋಡ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಯ್ಯೋ ನನಗೆ ಓಟ್ ಹಾಕಿ ನನ್ನ ಹಿಂಗ ಹೋಗಿದೆ ಇನ್ನೊಬ್ಬ ಯಾರೋ ಬರ್ತಾನೆ ಇಲ್ಲ ನನಗೆ ನನ್ಗೆ ಕೆಲ್ಸ್ ಕೊಡಿ ಲಾಸ್ಟ್ ಎಲೆಕ್ಷನ್ ಅಂತಾರೆ ಈ ಥರ ಅಂತೂ ಒಂದು ಕೊನೆಗೆ ನೀವುಗಳು ಹೋಗ್ಬೇಕಾಗತ್ತೆ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಅವ್ರ ಮನೆಗೆ ಬಾಕ್ಲಿಗೆ ಹೋಗ್ಬೇಕಾಗತ್ತೆ ಇವಾಗ ಹತ್ಗ ಬರ್ತಾರೆ ವರ್ಷಕ್ಕೊಂದು ವರ್ಷಕ್ಕೊಂದ್ಸರಿ ಮತ್ತು ತಿರ್ಗ ಇಡೀ ವರ್ಷ ಇಡೀ ಏನು ಐದು ವರ್ಷ ಇದೆ ಐದು ವರ್ಷನೂ ನಾವು ಒಬ್ಬ ನಾಗರಿಕ ಪ್ರತಿಯೊಬ್ಬನೂ ಏನೋ ಪ್ರಜೆ ಒಂದು ಪ್ರಾಬ್ಲಮ್ ಆದಾಗ ಅವನ ಮನೆ ಬಾಕ್ಲಿಗೆ ಹೋಗಬೇಕಾಗಿತ್ತು ಹತ್ಕೊಂಡು ಅಣ್ಣ ನನ್ನ ಸ್ಕೂಲ್ದು ನನ್ನ ಮಗುಗೆ ಸ್ಕೂಲ್ ಫೀಸ್ ಕಟ್ಟಲಿಲ್ಲ ಅವ್ರಿಗೊಂಚೂರು ಹೇಳಿ ಅಂತ ಅವ್ರದೇ ಸ್ಕೂಲ್ ಇರ್ತದೆ ಅಣ್ಣ ನಂದು ಯಾವುದೋ ಒಂದು ಹಾಸ್ಪಿಟ್ಲು ನನ್ನ ಮಗನಿಗೆ ಒಂಚೂರು ಡಿಸ್ಕೌಂಟ್ ಮಾಡಿಕೊಡಿ ನನ್ನ ಹೆಂಡ್ತಿಗೆ ಕಿಡ್ನಿ ಫೇಲ್ಯೂರ್ ಆಗಿಬಿಡಿದೆ ಅಂತ ಅವ್ರದೇ ಅವ್ರದ್ದೇ ಇರ್ತದೆ ಅಂದರೆ ಇದಕ್ಕೋಸ್ಕರನಾದರೂ ದಯವಿಟ್ಟು ನಿಮ್ಮ ನಿಮ್ಮ ಸೊ ಸ್ಟ್ರಾಂಗ್ ಎಲಿಮೆಂಟ್ ಅಂದರೆ ಮತ ಚಲಾಯಿಸೋದ್ರಿಂದ ಹಿಡಿದು ಒಳ್ಳೆ ವ್ಯಕ್ತಿಗೆ ಮತ ಹಾಕಿ ಆಮೇಲೆ ದುಡ್ಡುಗೋಸ್ಕರ ನೀವು ಯಾರು ಮತಗಳನ್ನ ಮಾರ್ಕಬೇಡಿ ಅಂತ ನನ್ನ ಕಲ್ಕಳಿ ಮನವಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಪ್ರೇಮ್ ಗಮನಿಸ್ತಾ ಇದ್ವಿ ನಾವು ನಟ ಪ್ರೇಮ್ ಏನ್ ಹೇಳ್ತಾ ಇದ್ರು ಅಂತ ಪ್ರಾಮಾಣಿಕರ ಆಯ್ಕೆ ಮಾಡಿ ಅಂತ ಕರೆ ಕೊಡ್ತಾ ಇದ್ವಿ ಇನ್ನೊಂದು ಕಡೆಗೆ ಮಂಡ್ಯದಲ್ಲಿ ಮತದಾನದ ವೇಳೆ ಘರ್ಷಣೆ ಆಗಿರೋದ್ರ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ ಮೇಲುಕೋಟೆಯಲ್ಲಿ ಜೆಡಿಎಸ್ ರೈತ ಸಂಘ ಕಾರ್ಯಕರ್ತರ ನಡುವೆ ಚಟಾಪಟಿ ಆಗಿದೆ ಎರಡೂ ಕಡೆಯವ್ರು ಬಂದಿದ್ದಾರೆ ಆ ತಿಕ್ಕಾಟ ಆಗಿದೆ ವೃದ್ಧರ ಓಟ್ ಹಾಕಿಸೋ ವಿಚಾರದಲ್ಲಿ ಈ ಗಲಾಟೆ ಆಗಿದೆ ಪಾಂಡವಪುರದ ನಾರಾಯಣಪುರ ಗ್ರಾಮದಲ್ಲಿ ಈ ಘಟನೆ ಆಗಿರೋದು ಅಲ್ಲಲ್ಲಿ ಘರ್ಷಣೆಗಳಾಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಮತ್ತೊಂದು ಕಡೆಗೆ ಪಾಂಡವಪುರದ ಚಿನಕುರುಳಿಯಲ್ಲೂ ಕೂಡ ಇಂಥದ್ದೇ ಘಟನೆ ಆಗಿದೆ ಮತದಾನದ ವೇಳೆ ಘರ್ಷಣೆ ಆಗಿದೆ ಮಂಡ್ಯದಲ್ಲಿ ಅನ್ನೋದ್ರ ಅಪ್ಡೇಟ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಪ್ರಮುಖವಾಗಿ ಮೇಲುಕೋಟೆಯಲ್ಲಿ ಜೆ ಡಿ ಎಸ್ ಹಾಗೂ ರೈತ ಸಂಘ ಕಾರ್ಯಕರ್ತರ ನಡುವೆ ಇಲ್ಲಿ ಗಲಾಟೆ ತಿಕ್ಕಾಟ ಆಗ್ತಾ ಇರೋದು ಮೇಲುಕೋಟೆಯಲ್ಲಿ ಗಮನಿಸ್ತಾ ಇರ್ತೀವಿ ನಾವು ಹಿಡಿತ ನಮಕ್ ಸಿಗ್ಬೇಕು ನಮಗ್ ಸಿಗ್ಬೇಕು ಅಂತ ನವರು ಈ ಕಡೆ ತಿಕ್ಕಾಟದಲ್ಲಿ ಪಾಲ್ಗೊಂಡಿರ್ತಾರೆ ಈ ಕಡೆ ರೈತ ಸಂಘದವರು ಕೂಡ ತಿಕ್ಕಾಟದಲ್ಲಿ ಪಾಲ್ಗೊಂಡಿರ್ತಾರೆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ ಘರ್ಷಣೆ ವಾಗ್ಯುದ್ಧ ಹೇಗಾಗ್ತಾ ಇದೆ ಅಂತ ಓಟ್ ಹಾಕ್ಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿರೋದಿಲ್ಲ ಡೀಟೇಲ್ಸ್ ಕೊಡ್ತಾರೆ ರೋಹಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರೋಹಿತ್ ಇಲ್ಲಿ ಯಾರ್ದು ತಪ್ಪು ಅಂತ ಅನ್ಸುತ್ತೆ ಈ ಪರಿಸ್ಥಿತಿ ಹೇಗಿದೆ ಈಗಲೂ ಹಾಗೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಅಥವಾ ತಿಳಿಯಾಗಿದೆಯಾ ಮಮತಾ ಮ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕ್ಷೇತ್ರದ ನಾರಾಯಣಪುರದಲ್ಲಿ ಈ ಘಟನೆ ನಡೆದಿರುವಂಥದ್ದು ಅದು ಕೂಡ ಬೆಳಗ್ಗೆಯಿಂದಲೂ ಕೂಡ ಈ ಶಾಂತಿ ರೀತಿಯಿಂದಾಗಿ ಇಡೀ ಜಿಲ್ಲೆಯಾದಂಥ ಮತದಾನ ಪ್ರಕ್ರಿಯೆ ನಡೀತಾ ಇತ್ತು ಆದರೆ ಕಳೆದ ಒಂದು ಗಂಟೆ ಹಿಂದೆ ಅಷ್ಟೇ ಏನು ನಾರಾಯಣಪುರದಲ್ಲಿ ಗಲಾಟೆ ಆಗಿರುತ್ತದ್ದು ಅದು ಕೂಡ ವೃದ್ಧರೊಬ್ಬರ ಮತದಾನ ಮತದಾನ ಮಾಡುವ ವಿಚಾರದಲ್ಲಿ ಈ ಒಂದು ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ರೈತ ಸಂಘ ಮತ್ತು ಏನು ಜೆ ಡಿ ಎಸ್ ವಿರುದ್ಧವಾಗಿ ಈ ಒಂದು ಗಲಾಟೆಗಳು ನಡೆದಿದ್ದಾವೆ ಅಂದರೆ ವೃದ್ಧರನ್ನ ನಾವು ಓಟ್ ಹಾಕಿಸ್ಬೇಕು ಅಂತ ಒಂದು ಒಂದೊಂದು ಬಣ ಓಡಾಡಿದ್ರೆ ಇನ್ನೊಂದು 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 ಬಣ ನಾವು ಹಾಕಿಸ್ಬೇಕು ಅಂತ ಇದ್ದಾರೆ ಆ ಸಂದರ್ಭದಲ್ಲಿ ಇಬ್ಬರಿಗೂ ಜಟಾಪಟಿ ಏರ್ಪಡಾಗಿರುವಂಥದ್ದು ಸ್ಥಳಕ್ಕೆ ಶಾಸಕರು ಬರ್ತಾರೆ ಇಬ್ಬರನ್ನು ಕೂಡ ಸಮಾಧಾನ ಮಾಡುವಂತ ಕೆಲಸಗಳು ಕೂಡ ಆಗ್ತದೆ ಆದರೆ ರೈತ ಸಂಘದ ಕಾರ್ಯಕರ್ತರು ಶಾಸಕರ ಮೇಲೂ ಕೂಡ ಮುಗಿಬೀಳುವಂತಹ ಕೆಲಸಗಳು ಕೂಡ ಆಗುತ್ತೆ ಈ ನಿಟ್ಟಿನಲ್ಲಿ ಮೊಬೈಲ್ ಕಿತ್ತುಕೊಳ್ಳುವಂತಹ ಪ್ರಸಂಗ ಕೂಡ ನಡೆದಿರುವಂಥದ್ದು ಸದ್ಯಕ್ಕೆ ಸ್ಥಳದಲ್ಲಿ ಪೊಲೀಸ್ ಇರುವುದರಿಂದಾಗಿ ಶಾಂತಗೊಳಿಸಿದ್ದಾರೆ ಸದ್ಯಕ್ಕೆ ಶಾಂತ ಪ್ರ ಮತದಾನ ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಶಾಂತಿಯುತವಾಗಿ ನಡೀತಾ ಇತ್ತು ಆದರೆ ಇದೊಂದು ಪ್ರಕರಣದಿಂದಾಗಿ ಎಲ್ಲ ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಅಶಾಂತಿಯ ಒಂದು ವಾತಾವರಣ ಒಂದು ಕೆಲ ಕಾಲ ನಿರ್ಮಾಣ ಆದ್ರೆ ಇದೀಗ ಎಲ್ಲವೂ ಕೂಡ ಸರಿಯಾಗಿದೆ ಎಲ್ಲರೂ ಕೂಡ ಮತದಾನವನ್ನ ಮಾಡ್ತಾ ಇದ್ದಾರೆ ಬಂದು ಸದ್ಯಕ್ಕೆ ಹತ್ತೊಂಬತ್ತು ಪ್ರಕ್ರಿಯೆ ಕಳೆದ ಕಳೆದ ವರ್ಷ ಚುನಾವಣೆಯಲ್ಲಿ ಸುಮಾರು ಒಂದು ಎಂಬತ್ತೈದು ಪರ್ಸೆಂಟ್ ಅಷ್ಟು ಮತದಾನ ಆಗಿತ್ತು ಮಮತಾ ರೋಹಿತ್ ಈ ಮಂಡ್ಯ ಭಾಗದಲ್ಲೆಲ್ಲ ಜೋಶ್ ಜಾಸ್ತಿ ಮತದಾರರಲ್ಲಿ ಮತ ಹಾಕೋದಕ್ಕೆ ಅಂತಾನೂ ಕೂಡ ಹೌದು ರಾಜಕೀಯ ನಾಯಕರಲ್ಲಿ ತಮ್ಮ ಪಕ್ಷಕ್ಕೆ ವೋಟ್ ಬರಲಿ ಅನ್ನುವಂತಹ ಧಾವಂತ ಕೂಡ ಇರುತ್ತೆ ಎಡವಟ್ಟುಗಳು ಆಗುತ್ತೆ